ಸರ್ವರ ಹಿತ ಕಾಯುವ ಸರ್ವಕ್ಷೇಮ ಯೋಗಬನ ಅನ್ನೋದು ಚೈತನ್ಯ ತುಂಬುವ ತಾಣವಾಗಿ ರೂಪುಗೊಂಡಿದೆ ಅಂತ ಮೂಡಬಿದ್ರೆ ಶ್ರೀ ಜೈನ ಮಠದ ಡಾಕ್ಟರ್ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯ ಸ್ವಾಮೀಜಿ ಹೇಳಿದರು 8ನೇ ಅಂತಾರಾಷ್ಟ್ರೀಯ ಯೋಗೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕೋಟದ ಮೂಡುಗಿಳಿಯಾರು ಸರ್ವಕ್ಷೇಮ ಆಸ್ಪತ್ರೆ ಮತ್ತು ಸಂಶೋಧನಾ ಪ್ರತಿಷ್ಠಾನ ಯೋಗಬನ ಇದರ ಆಶ್ರಯದಲ್ಲಿ ಉಡುಪಿ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಆಶೀರ್ವಚನವನ್ನ ನೀಡಿದರು ಡಿವೈನ್ ಪಾರ್ಕ್ ಮೂಲಕ ಯೋಗವನ್ನ ಜಗತ್ತಿನಾದ್ಯಂತ ಪಸರಿಸಿದ ಕೀರ್ತಿ ಈ ಒಂದು ಸಂಸ್ಥೆಗೆ ಲಭಿಸಬೇಕು ಇಂತಹ ಸಂಸ್ಥೆಯನ್ನ ಇಲ್ಲಿ ನಿರ್ಮಿಸಿದ ವಾತಾವರಣ ಸಾವಿರ ಕಂಬದ ಬಸದಿಯಷ್ಟೇ ಶ್ರೇಷ್ಠತೆಯನ್ನು ಹೊಂದಿದೆ ವಿಶ್ವಕ್ಕೆ ಯೋಗವನ್ನು ಧಾರೆ ಎರೆದ ಕೀರ್ತಿ ಭಾರತದಾದರೆ ಸರ್ವಕ್ಷೇಮ ಆಸ್ಪತ್ರೆ ಸರ್ವರ ಆರೋಗ್ಯ ಕಾಪಾಡುವ ಸ್ವರ್ಗೀಯ ತಾಣವಾಗಿ ರೂಪುಗೊಂಡಿದೆ ಅಂತ ತಿಳಿಸಿದರು ಏನು ಡೀನ್ ಮಣಿಪಾಲ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನಲ್ಸ್ ಇದರ ಡಾಕ್ಟರ್ ಜಿ ಅರುಣ್ ಮಯ್ಯ ವಿಶೇಷ ಸಂಶೋಧನಾ ಮಾಹಿತಿ ನೀಡಿ ಪ್ರತಿಯೋರ್ವನು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸುವಂಥದ್ದು ಸೂಕ್ತ ಆದರೆ ಪ್ರಸ್ತುತ ಕಾಲಘಟ್ಟದ ಜೀವನ ಪದ್ಧತಿಯಲ್ಲಿ ವ್ಯತ್ಯಾಸವನ್ನು ಕಾಣಬಹುದಾಗಿದೆ ಇದರಿಂದ ಪ್ರತಿಯೋರ್ವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತಾ ಇದೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಸರಿಯಾಗಿ ಆಹಾರ ಕ್ರಮವನ್ನು ಮಾಡುವಂಥದ್ದು ಜೀವನ ಶೈಲಿಯಲ್ಲಿ ವ್ಯತ್ಯಾಸವಾಗದಂತೆ ನೋಡಿಕೊಳ್ಳುವಂಥದ್ದು ಅಗತ್ಯ ಅಂತ ತಿಳಿಸಿದರು ಏನು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ನಾಗಭೂಷಣ್ ಉಡುಪ ಹೆಚ್ ಹಾಗೆಯೇ ಯೋಗಬನದ ಡಿಜಿಟಲ್ ಮಾಹಿತಿ ತಾಣವನ್ನು ಇವರ ಈ ಸಂದರ್ಭ ಅನಾವರಣಗೊಳಿಸಿದರು ಸಾಲಿಗ್ರಾಮದ ಡಿವೈನ್ ಪಾರ್ಕ್ ಆಡಳಿತ ನಿರ್ದೇಶಕ ಪೂಜ್ಯ ಡಾಕ್ಟರ್ ಜಿ ದಿವ್ಯ ಉಪಸ್ಥಿತಿಯ ಮೂಲಕ ಯೋಗ ದಿನದ ಮಹತ್ವವನ್ನು ಸಾರಲಾಯಿತು ಕೋಟ ಅಮೃತೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಆನಂದ್ ಸಿ ಕುಂದರ್ ಕುಂದಾಪುರ ವಕೀಲರ ಸಂಘದ ಅಧ್ಯಕ್ಷ ಬನ್ನಾಡಿ ಸೋಮನಾಥ ಹೆಗಡೆ ಉಡುಪಿ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ಸಮಾಲೋಚಕ ಭವಿಷ್ಯ ಕುಮಾರ್ ಉಪಸ್ಥಿತರಿದ್ದರು ಭಾರತದಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ ಅಂತ ನಮ್ಮನ್ನು ಕೂಡಿಸುವಂತಹ ಕೆಲಸವನ್ನು ಈ ಯೋಗ ಮಾಡುತ್ತದೆ ಇವತ್ತು ಅಂತಾರಾಷ್ಟ್ರೀಯ 8ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಮ್ಮ ಭಾರತ ಸರ್ಕಾರದ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಬಹಳ ದೊಡ್ಡ ಮನಸ್ಸಿನ ಶ್ರೇಷ್ಠ ವ್ಯಕ್ತಿಗಳು ಎಲ್ಲರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ನೀಡಿ ನಮ್ಮಲ್ಲಿ ಇರುವ ರೋಗವನ್ನು ನಮ್ಮಲ್ಲೇ ಇರುವ ದೇಹದ ಮೂಲಕ ಹೇಗೆ ಹೋಗಲಾಡಿಸಬಹುದು ಅಥವಾ ಅದರ ಪ್ರಯತ್ನವನ್ನು ಮಾಡಬಹುದು ಅನ್ನೋ ಒಂದು ಯೋಜನೆಯನ್ನು ಮಾಡಿ ಇವತ್ತು ಜಗತ್ತಿನಾದ್ಯಂತ ದೊಡ್ಡ ಮಾರುಕಟ್ಟೆ ಅಥವಾ ಮಾರುಕಟ್ಟೆ ಇದ್ದರೆ ಅದು ನಮ್ಮ ದೇಹಕ್ಕೆ ಎಲ್ಲರೂ ನಮ್ಮ ದೇಹವನ್ನು ನೋಡುವ ಹಾಗೆ ಮಾಡಿದ್ದಾರೆ ಋಷಿಮುನಿಗಳು ಎಂಥ ಶ್ರೇಷ್ಠ ದಾರ್ಶನಿಕರು ಅವರು ಆವಾಗ ಸಂಯುಕ್ತ ರಾಷ್ಟ್ರ ಯಾವುದೂ ಇರಲಿಲ್ಲ ಜಗತ್ತನ್ನು ನೋಡಿಲ್ಲ ಅವರು ನೋಡಿದ್ದು ಗ್ಯಾಲಕ್ಸಿಗೆ ಮೇಲೆ ನೋಡಿದ್ದು ಆಕಾಶಕ್ಕೆ ಅಲ್ಲಿ ನೋಡಿ ಪ್ರಕೃತಿಯನ್ನು ನೋಡಿದ್ರು ಸ್ವಲ್ಪ ಆಶ್ಚರ್ಯವಾಗಿ ಕೊಟ್ಟಿದ್ದಾರೆ ಕರುಣಿಸಿದ್ದಾರೆ ಯೋಗೋತ್ಸವದಲ್ಲಿ ಯಾರೆಲ್ಲ ಯೋಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೋ ಅವರೆಲ್ಲ ಮಧ್ಯರಾದರೆ ಅವರ ಇಷ್ಟ ದೇವರನ್ನು ಕಾಣಲಿಲ್ಲ ನಾನು ಮೋದಿಜಿಗೂ ಕೂಡ ಈ ವಿಚಾರವನ್ನು ಮೀಡಿಯೇಟರ್ ಮೂಲಕ ತಿಳಿಸಿದ್ದೇನೆ 15,000 ಬೆಳಗ್ಗೆ ಟಿವಿಯಲ್ಲಿ ನಾವು ಕಂಡಿದ್ದೇವೆ ಮೈಸೂರಿನಲ್ಲಾದ್ದು 15,000 ಮಂದಿಗೂ ಕೂಡ ಚಾಮುಂಡೇಶ್ವರಿ ವಿಶೇಷ ಕೃಪೆಯಿಂದ ಈ ರಾತ್ರಿ ನಿಜವಾಗಿಯೂ ಯೋಗದಲ್ಲಿ ಆಸಕ್ತಿ ಇದ್ದರೆ ಅವರವರ ಇಷ್ಟ ದೇವರನ್ನು ಅವರು ಕಾಣಲೇಬೇಕು ಇದು ದರ್ಶನ ಮಾತ್ರ ನಾಡಲೇಬೇಕು ಇದು ವಾಣಿಯ ಮಾತು ಹಾಗಾದರೆ ಮಾತ್ರ ನೀವು ಅವರಿಗೆ ಯೋಗದ ಪ್ರಾತ್ಯಕ್ಷಿಕೆ ಮಾಡಿದ್ದು 100% ಭಗವಂತನಿಗೆ ಮೆಚ್ಚುಗೆ ಅಂದರೆ ನೀವು ಮಾತ್ರ ಮೆಚ್ಚುಗೆ ಅಂತ ಕಳಿಸಿಕೊಟ್ಟಿದ್ದೇನೆ ಅವರು ತಿಳ್ಕೊಂಡು ಏನು ಯೋಗ ಮಾಡಿ ಹಾಗಾಗಿ ಅಂತಹ ಸ್ಥಿತಿಯಲ್ಲಿ ಯೋಗೋತ್ಸವದಲ್ಲಿ ನಾವಿದ್ದೇವೆ ನಮ್ಮ ನಿಮ್ಮ ಭಾಗ್ಯ ಪೂಜ್ಯ ಸ್ವಾಮೀಜಿಯವರು ನಮಗೆ ಮಾರ್ಗದರ್ಶಕರಾಗಿದ್ದಾರೆ ಡಾಕ್ಟರ್ ಅರುಣ್